subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ರುಚಿಕರವಾದ ಆರೋಗ್ಯಕರವಾದ ಕ್ಯಾರೆಟ್ದು ಸೂಪ್ ಹೇಗಪ್ಪ ಮಾಡೋದು ಅಂತ ಹೇಳ್ತೀನಿ. ನಾನು ಇದಕ್ಕೆ ಕಾರ್ನ್ಫ್ಲೋರು ಗಿನ್ಫ್ಲೋರು ಏನೂ ಯೂಸ್ ಮಾಡೋದು ನೋಡಿ, ಫ್ರೆಶ್ ಕ್ಯಾರೆಟ್ಸ್ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಲ್ಲ ಕ್ಯಾರೆಟ್ಸ್ ಎಷ್ಟು ಒಳ್ಳೆಯದು ಅಂತ ಹೆಲ್ತ್ಗೆ. ಕ್ಯಾರೆಟಲ್ಲಿ ಬೀಟಾ ಕ್ಯಾರೋಟಿನ್ ಇದೆ ನೋಡಿ. ಎಲ್ಲ ಇಂಗ್ರೀಡಿಯೆಂಟ್ಸು ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇದು ಶುಂಠಿ ಮತ್ತು ಜೀರಿಗೆ. ಹಾಗೆ ನೋಡಿ, ಈಗ ಒಂದು ಟೇಬಲ್ ಸ್ಪೂನು ಬೆಣ್ಣೆಯನ್ನು ಹಾಕ್ಕೊಳ್ಳಿ ಕುಕ್ಕರ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ. ಇದರಲ್ಲಿ ಫೈಬರು, ಪೊಟ್ಯಾಷಿಯಮ್, ವಿಟಮಿನ್ ಕೆ ಒನ್, ಆ್ಯಂಟಿಆಕ್ಸಿಡೆಂಟ್ಸು ಎಲ್ಲ ಇದೆ. ಅದಕ್ಕೆ ಹಾಗೆ ಅದು ಕಾಯತ್ಲು, ಅದಕ್ಕೆ ಅರ್ಧ ಟೀಸ್ಪೂನು ಇದು ಹಾಕಿ, ಕ್ಯೂಮಿನ್ ಸೀಡ್ಸ್ ಅಂದರೆ ಜೀರಿಗೆ ಹಾಕಿ, ಹಾಗೆ ಎರಡೇ ಎರಡು ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದಕ್ಕೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಇದು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಅರ್ಧ ಇಂಚು ಜಿಂಜರ್ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತು ಇದು ಹಾರ್ಟ್ ಫ್ರೆಂಡ್ಲಿ, ಇದು ಕಣ್ಣಿಗೆ ಕೂಡ, ಕಣ್ಣಿನ ಹೆಲ್ತ್ ಕೂಡ ಒಳ್ಳೆಯದಾಗಿ ಇಡುತ್ತೆ. ಈಗ ಚೆನ್ನಾಗಿ ಅದನ್ನು ಎಲ್ಲನೂ ಇದು ಇದರಲ್ಲಿ ಬೆಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಒಂದು ಫ್ಯೂ ಸೆಕೆಂಡ್ಸ್, ಒಂದು 30-40 ಸೆಕೆಂಡ್ಸ್. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ. ಅದನ್ನೂ ಅಷ್ಟೇ, ಜಸ್ಟ್ ಸ್ಕ್ವೀಸ್ ಆಗಿ ಬಾಡುವ ಹಾಗೆ ಆದರೆ ಸಾಕಾಗುತ್ತೆ ಅಷ್ಟೇ. ಜಸ್ಟ್ ಬಾಡಿ ಒಂಚೂರು ಬೆಂದ ಹಾಗೆ, ಅಂದರೆ ಕಲರ್ ಒಂಚೂರು ಚೇಂಜ್ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಆಯಿತು, ಹೌದಾ, ಆಗ್ತಾ ಇದೆ ಅಲ್ವಾ. ಈಗ ಅದಕ್ಕೆ ಕ್ಯಾರೆಟ್ ಹಾಕೋಣ. ಒಂದು ಕಪ್ಪು ಕಟ್ ಮಾಡಿರುವಂಥ 2 ಮೀಡಿಯಮ್ ಕ್ಯಾರೆಟು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಹಾಕಿದ್ದೀನಿ. ಮತ್ತು 1/4ಕ್ಕಿಂತ ಒಂಚೂರು ಕಮ್ಮಿನೇ ಸಾಲ್ಟು, 1/6 ಟೀಸ್ಪೂನ್ ಅಂತ ಹೇಳ್ಬೋದು. 1/6 ಟೀಸ್ಪೂನ್ ಸಾಲ್ಟ್ ಹಾಕಿ ಮತ್ತು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಅದಕ್ಕೆ ನಾನು 1/4 ಕಪ್ಪು ನೀರು ಹಾಕಿದ್ದೀನಿ. 1/4 ಕಪ್ ಅಂದರೆ ಅಬೌಟ್ 180 ml ಆಗುತ್ತೆ. ಅಷ್ಟೇ ನೀರು ಹಾಕಿರೋದು ನಾನು, ಸಾಕು. ಅದು ಸಾಧಾರಣ ನಮಗೆ ಒಂದು 200-220 ml ಸೂಪ್ ಸಿಗುತ್ತೆ ಇದರಲ್ಲಿ. ಇಬ್ಬರು ಹಂಚ್ಕೊಂಡು ಕುಡಿಬೋದು. ಈಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ನೋಡಿ, ಒಂದು 7-8 ನಿಮಿಷದ ಒಳಗಾಗುತ್ತೆ. 8 ನಿಮಿಷದ ನಂತರ ಚೆಕ್ ಮಾಡಿ, ಇದು ಪ್ರೆಷರ್ ಎಲ್ಲ ರಿಲೀಸ್ ಆದಮೇಲೆ ನೋಡಿ. ಈಗ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟು ಕುಕ್ಕಾಗಿ ಬಂದುಬಿಟ್ಟಿದೆ. ಕಾಣುತ್ತಲ್ಲ ನಿಮಗೆ, ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಅದನ್ನು ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಮತ್ತು ಅದು ನಾವು ಕುಕ್ ಮಾಡಿದ್ದು ವೆಜಿಟೇಬಲ್ ಸ್ಟಾಕ್ ಇದೆಯಲ್ಲ ಕ್ಯಾರೆಟ್ದು, ಅದನ್ನು ಹಾಕ್ಕೊಂಡು ಇದು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗ್ರೈಂಡ್ ಮಾಡಿರೋಂಥ ಮಿಕ್ಸ್ನ ಈ ಬೌಲ್ಗೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಡಿ. ಈಗ ಅದಕ್ಕೆ ಉಳಿದಿದೆ ಇನ್ನೂ ಸ್ವಲ್ಪ ಸ್ಟಾಕು, ಆ ಸ್ಟಾಕ್ನ ಹಾಕ್ಕೊಂಡು ಅದರ ರೆಸಿಡ್ಯೂನ ಕ್ಲಿಯರ್ ಮಾಡ್ಕೊಳ್ಳಿ, ಸಾಕಾಗತ್ತೆ. ಈಗ ಅದಕ್ಕೊಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಅದಕ್ಕೊಂದು ಕುದಿ ಬಂದರೆ ಸಾಕು. ಲೋ ಫ್ಲೇಮಲ್ಲಿ ಇಡಿ ಈಗ, ಮತ್ತು ಸ್ವಿಚ್ ಆಫ್ ಮಾಡಿಬಿಟ್ರೆ ಆಯಿತು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ ಈಗ ಆಯ್ತು. ನೋಡಿ, ಈಗ ನಾನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದಕ್ಕೀಗ ಪೆಪ್ಪರ್ ಪೌಡ್ರ್ ಹಾಕ್ಕೋಣ ಒಂಚೂರು ಗಾರ್ನಿಷ್ ಮಾಡಲಿಕ್ಕೆ. ನಿಮಗೆ ಬೇಕಾದಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು. ಮತ್ತು ನಾನೇನು ಮಾಡಿದ್ದೀನಿ ಅಂದರೆ, ಈ ಬ್ರೆಡ್ ಕ್ರಮ್ಸ್ ಇರೋ ಬ್ರೆಡ್ ಪೀಸಸ್ ಇರುತ್ತಲ್ಲ, ಅದನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ. ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಬ್ರೆಡ್ ಹಾಕೋದ್ರಿಂದ ಇದು ಸೂಪು, ಓ ಮೈ ಗಾಡ್, ಆಸಮ್, ಮತ್ತು ಔಟ್ ಆಫ್ ದ ವರ್ಲ್ಡ್ ಆಗುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದರದ್ದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಈ ರೆಸಿಪಿದು ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಮತ್ತು ಕೆಲವು ಇನ್ನೂ ಕ್ಯಾರೆಟ್ ಲಿಂಕ್ಸು ಹಾಕಿರ್ತೀನಿ, ಚೆಕ್ ಮಾಡಿ. ಬಾಯ್.